ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಟಿವಿಯ ವೀಕ್ಷಕ ಶರಣ ಬಂಧುಗಳಲ್ಲಿ ನನ್ನ ಶರಣು ಶರಣಾರ್ಥಿಗಳು. ದಲಿತ ವರ್ಗದಿಂದ ಅಸ್ಪೃಶ್ಯರಿಂದ ದಮನಿತರಿಂದ ಶೋಷಿತರಿಂದ ಬಡವರಿಂದ ಮಹಿಳೆಯರಿಂದ ಸಂಘಟಿತವಾದಂತ ಒಂದು ಬಹುದೊಡ್ಡ ಸಮಾಜ ಲಿಂಗವಂತ ಸಮಾಜ. ಪ್ರಾಯಶಃ ಈ ಒಂದು ಬಹುದೊಡ್ಡ ಆಂದೋಲನಕ್ಕೆ ಹೋರಾಟಕ್ಕೆ ನಾಯಕತ್ವವನ್ನು ಒದಗಿಸಿದವರು ಜಗಜ್ಯೋತಿ ಬಸವಣ್ಣನವರು. ವಿಪ್ರ ಕುಲದಲ್ಲಿ ಹುಟ್ಟಿದರೂ ಕೂಡ ತನ್ನ ಕುಲದ ಜ್ಯೇಷ್ಠತೆಯನ್ನು ತನ್ನ ವರ್ಣ ಜ್ಯೇಷ್ಠತೆಯನ್ನು ಶ್ರೇಷ್ಠತೆ ಜ್ಯೇಷ್ಠತೆಯನ್ನು ಅಲ್ಲಗಳೆದು ಸಮಾಜಮುಖಿಯಾಗಿ ಬದುಕಬೇಕು, ಎಲ್ಲರೊಳಗೆ ತಾವು ಒಂದಾಗಬೇಕು, ಎಲ್ಲರೊಳಗೂ ತನ್ನನ್ನು ತಮ್ಮನ್ನು ಗುರುತಿಸಿಕೊಳ್ಬೇಕು ಅಂತಕ್ಕಂಥ ಬಹುದೊಡ್ಡ ಕನಸಿನೊಂದಿಗೆ ಬಸವಣ್ಣನವರು ಒಂದು ದೊಡ್ಡದಾದ ಬಹಳ ದೊಡ್ಡ ಕನಸನ್ನು ಕಾಣ್ತಾರೆ. ಬಾಗೇವಾಡಿ ಒಂದು ಜನಪದ ಮಹಿಳೆ ಹೇಳ್ತಾಳೆ, ಒಬ್ಬ ಶೂದ್ರ ವರ್ಗದ ಹುಡುಗ ಸಂಸ್ಕೃತ ಪಾಠಶಾಲೆಯ ಗೋಡೆ ಆ ಕಡೆ ನಿಂತು ಸಂಸ್ಕೃತ ಶ್ಲೋಕಗಳನ್ನು ಕೇಳ್ತಿದ್ದರಂತ. ಆ ಹುಡುಗ ಅವನಿಗೇನೋ ಉತ್ಸಾಹ. ಇದನ್ನು ಬಂದು ಅಗ್ರಹಾರದ ಮಾದರ್ಸರಿಗೆ ಹೇಳ್ತಾರೆ, ಇಲ್ಲ ಒಬ್ಬ ದಲಿತ ಕಿರಿಯ ಹುಡುಗ ವಿಪ್ರರ ಈ ಶ್ಲೋಕಗಳನ್ನು ಸಂಸ್ಕೃತವನ್ನು ಕೇಳ್ತಾ ಇದ್ದಾನೆ. ಆ ಕಾಲದ ಸಾಮಾಜಿಕ ಶಿಕ್ಷೆ ಏನಿತ್ತಪ್ಪ ಅಂತಂದರೆ ಒಬ್ಬ ದಲಿತ ಅಸ್ಪೃಶ್ಯ ಈ ಸಂಸ್ಕೃತವನ್ನು ಏನಾದರೂ ಕೇಳಿದ್ರೆ ಆತನ ಕಿವಿಯೊಳಗೆ ಕಾಸಿದಂಥ ಸೀಸನ್ನು ಹಾಕಬೇಕು ಅಂತ ಒಂದು ಕಟ್ಟಳೆ ಕಡ್ಡಾಯ ಶಿಕ್ಷೆ ಇತ್ತು. ಆ ಹುಡುಗನ ಕರೆತಂದು ಕಟ್ತಾರೆ. ಅದೇ ಕಾಲಕ್ಕೆ ಮಾದಲಾಂಬಿಕೆ ಮಾದರಸರ ಮಡದಿಯಾದಂಥ ಮಾದಲಾಂಬಿಕೆ ತುಂಬು ಗರ್ಭಿಣಿ ಇಂಗ್ಲೇಶ್ವರಕ್ಕೆ ಹೊಂಟಿರ್ತಾಳೆ ಚಕ್ಕಡಿ ತಗೊಂಡು ಹೋಗಿ ಆ ಸಂದರ್ಭದೊಳಗೆ ಹೋಗಿರ್ತಾರೆ. ಈ ಹುಡುಗನ ಕಟ್ಟಿ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಸಂದರ್ಭದೊಳಗೆ ಒಬ್ಬ ಹುಡುಗ ಓಡಿ ಬರ್ತಾನೆ, ಮಾದರ್ಸಿಗೆ ಹೇಳ್ತಾನೆ, ರಾಜರೇ ಮಾದರ್ಸರೇ ಬುದ್ಧಿಗಳೇ ಅವನಿಗೆ ಇಲ್ಲಿ ಕೇಳಿ, ಇಲ್ಲಿ ಒಂದು ಒಳ್ಳೆಯ ಸುದ್ದಿ ತಂದೀನಿ ಅಂತ ಅಂತಾರೆ. ಏನು ಸುದ್ದಿ ಅಂತ ಕೇಳ್ತಾರೆ ಮಾದರ್ಸರು. ಅವಾಗ ಹೇಳ್ತಾರೆ ಮಾದಲಾಂಬಿಕೆಯವರು ಒಂದು ಗಂಡು ಮಗುವನ್ನು ಹೇಳ್ತಾರೆ ಅಂತ. ಜನಪದಿಗರು ಎಷ್ಟು ಚೆಂದ ಹೇಳ್ತಾರೆ ಅಂತಂದರೆ ಬಸವಣ್ಣನವರ ಹುಟ್ಟು ಈ ದಲಿತ ವಿಮೋಚನೆಗೆ. ಸಂತೋಷದಿಂದ ಮಾದರ್ಸ ಹೇಳ್ತಾನೆ, ಬೇಡ ನಾನು ಇವತ್ತು ಶಿಕ್ಷೆ ಮಾಡೋದಿಲ್ಲ, ಇವತ್ತು ನನಗೆ ಶಿಕ್ಷೆ ಕೊಟ್ಟರೆ ನನ್ನ ಮಗನಿಗೆ ಒಂದು ಅನ್ಯಾಯ ಮಾಡ್ದಂಗೆ, ನಾನು ಇಂಥ ಸಂತೋಷದ ಸಂಗತಿ ಇಂಥ ಸಂತೋಷದ ಸುದ್ದಿಯೊಳಗೆ ಒಬ್ಬ ದಲಿತ ಹುಡುಗನಿಗೆ ಶಿಕ್ಷೆ ಕೊಡೋಕ್ಕೆ ಮನಸ್ಸು ಮಾಡೋದಿಲ್ಲ ಅಂತ ಹೇಳ್ತಾನೆ. ಜನಪದಿಗರು ನಿಜವಾಗಿ ವಚನ ಚಳುವಳಿಯನ್ನು ಅಪ್ಪಿಕೊಂಡರು, ತಮ್ಮ ರಕ್ತಗತವಾಗಿ ವಚನ ಕ್ರಾಂತಿಯನ್ನು ಮೈಗೂಡಿಸಿಕೊಂಡರು. ತಮ್ಮ ಹೆಜ್ಜೆ ಹೆಜ್ಜೆಯೊಳಗೆ ಬಸವಣ್ಣನನ್ನು ಶರಣರನ್ನು ಜನಪದಿಗರು ನೆನೆಸ್ಕೊಂತಾರೆ. ಬಸವಣ್ಣನ ಬರುವ ಕಾಲವನ್ನು ಜನಪದಿಗರು ಎಷ್ಟು ಚೆನ್ನಾಗಿ ಹೇಳಿದಾರಂತಂದ್ರೆ ಬಸವಣ್ಣ ಬರುವಾಗ ಬಿಸಿಲು ಬೆಳೆದಿಂಗಳು ಮಗು ಮಲ್ಲಿಗೆ ಅರಳ್ಯಾವ ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ. ಅತ್ಯಂತ ವಿಷಮ ಪರಿಸ್ಥಿತಿಯೊಳಗೆ ಬಸವಣ್ಣ ಬಂದ. ಬೇಗೆಯ ಬಿಸಿಲಿನ ಬೇಗೆ ಒದ್ದಾಡ್ತಿದ್ರು, ಬಸವಣ್ಣನ ಆಗಮನ ಅಲ್ಲಿ ತಂಪಾದ ಬೆಳೆದಿಂಗಳನ್ನು ಉಂಟು ಮಾಡಿತು. ಶತಮಾನದಿಂದ ಮಲ್ಲಿಗೆ ಈ ಪೌರೋಹಿತ್ಯರಿಗೆ ಹೆದರಿ ಅರಳಲಾಡದೆ ಮೊಗ್ಗೆಯಾಗಿ ಉಳಿತು, ಆದರೆ ಬಸವಣ್ಣ ಬಂದ ತಕ್ಷಣ ಸಂತೋಷದಿಂದ ಅರಳಿ ಹೂವಾಯ್ತಂತೆ. ಅದೇ ರೀತಿ ಯಾಲಕ್ಕಿ ಬಸವಣ್ಣನ ಆಗಮನಕ್ಕೆ ಗೊನೆಯಾಗಿ ತನ್ನೊಳಗಿರ್ತಕ್ಕಂಥ ಸುಮಧುರವಾದಂಥ ಒಂದು ಅತ್ಯಂತ ಪರಿಮಳವಾದಂಥ ವಾಸನೆಯುಕ್ತವಾದಂಥ ಹಾಲನ್ನು ಬಸವಣ್ಣನ ದಾರಿಗೆ ಏರಿದೈತಿ ಅಂತ ಹೇಳ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಜನಪದಿಗರು ಬಸವಣ್ಣನನ್ನು ಅಪ್ಪಿಕೊಂಡಿದ್ದರು. ಜನಪದ ಮಹಿಳೆಯರು ಆಗಿನ ಕಾಲದೊಳಗೆ ಬೀಸಿದ್ರು, ಕಲ್ಹೂಡಿ ನೆನೆದೇನೋ ಕಲ್ಯಾಣದ ಏನ ಅಂತಾರೆ. ನಾನು ಚೀಲ್ಗಟ್ಟಲೆ ಜ್ವಾಳ ಕಾಳು ಕಡಿ ಬೀಸಬೇಕಾದ್ರೆ ನಾನು ಬೀಸೋ ಕಲ್ಲಿನ ಗೂಟ ಹಿಡಿದ ತಕ್ಷಣ ನನಗೆ ಬಸವಣ್ಣ ನೆನಪಾಕತಿ. ಕಾರಣ ಬಸವಣ್ಣ ನನಗೆ ದುಡ್ಡು ತಿನ್ನೋದು ಕಲಿಸಿದ, ಬಸವಣ್ಣ ಈ ಮಹಿಳೆಯರಿಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಟ್ಟ, ನಮಗೆ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಟ್ಟ, ಬಸವಣ್ಣ ನಮ್ಮನ್ನು ಗುರುತಿಸಿದ ಜಗತ್ತಿನೊಳಗೆ. ಅದೇ ರೀತಿ ಹೇಳ್ತಾರೆ ಜನಪದಿಗರು, ಕಾಯಕವ ಕಲಿಸೋದಕ್ಕೆ ನಾಯಕನು ಬಸವಣ್ಣ. ಯಾಕೆ ಹೇಳಿದರು ಕಾಯಕದ? ಕಾಯಕದ ಉತ್ತರ ದಾಸೋಹ. ಬರೀ ದುಡ್ಡು ತರಲಿಲ್ಲ, ದುಡ್ಡು ತಂದು ಆಸ್ತಿ ಮಾಡಲಿಲ್ಲ. ಆಸ್ತಿ ಮಾಡಿ ಶ್ರೀಮಂತರಾಗಬೇಕು, ಶ್ರೇಣೀಕೃತ ವರ್ಗದ ಆಯುಷ್ಯ ಆರಾಮಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ತಳ್ಳು ಹಾಕಿದರು. ಅದಕ್ಕೆ
ಸುಗ್ಗಿಮಾಡಿ ಬಂದಂಥ ರೈತರು ಹೇಳ್ತಾರೆ, ಹಗಿಗೋಳ ತೆಗೆವಾಗ ನಗೆಮಾರಿ ನಿನಗಿರಲಿ. ಹಗೆ ಅಂತಿರ್ತಾವಾಗಲಿ ಕಾಲಕ್ಕೆ ಭೂಮಿಯೊಳಗೆ ಆಳವಾದಂಥ ಹಗೆ ಒಳಗೆ ಕಾಳು ಕಡಿಗಳನ್ನು ಶೇಖರಣೆ ಮಾಡ್ತಕ್ಕಂಥ ಭಾಳ ದೊಡ್ಡ ಕಂದರ ಇರ್ತದೆ. ನೂರಾರು ಚೀಲ, 200 ಚೀಲ, 300 ಚೀಲಗಳನ್ನು ಇರ್ತಕ್ಕಂಥ ಅವನು ತೆಗಿಬೇಕಾದ್ರೆ ಹಗೆ ತೆಗಿಬೇಕಾದ್ರೆ ಏನು ಮಾಡ್ತಾರೆ, ರಾಶಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದ್ರೆ, ಆಗಿನ ಕಾಲದ ದಲಿತರನ್ನ ಐಗಾರ ಅಂತಾರೆ. ಅವ್ರಿಗೆ ಐಗಾರರು, ಕೂಲಿಕಾರರು, ಕುಂಬಾರರು, ಮಡಿವಾಡರು, ಕಂಬಾರರು, ಹಡಪದರು, ಇವ್ರನ್ನೆಲ್ಲ ಕರೆದು ಅವರಿಗೆ ಮೊಟ್ಟ ಮೊದಲಿಗೆ ದಾನ ಅಂದರೆ ದಾಸೋಹ, ಅವರ ಷೇರು ಇದು ಬಾರ್ಟರ್ ಸಿಸ್ಟಮ್. ಅವರು ಕೊಟ್ಟಂಥ ಸೇವೆಗೆ ಪ್ರತಿಯಾಗಿ ಆಹಾರ ಧಾನ್ಯವನ್ನು ಕೊಡ್ತಕ್ಕಂಥದ್ದು ಕೆಲಸ. ಅದಕ್ಕೆ ಹಗೆಗೋಳ ತೆಗೆಯುವಾಗ ನಗೆಮಾರಿ ನಿನಗಿರಲಿ, ಅಪ್ಪ ಬಸವನ ಮಾತು ನೆನಪಿರಲಿ. ಅಂದರೆ ಜನಪದ ಮಹಿಳೆ ಹೇಳಲ್ಲ, ಎಷ್ಟು ಚಂದ ಹೇಳ್ತಾಳೆ, ಅವರೇನು ದೊಡ್ಡ ಶಿಕ್ಷಣ ಓದ್ಕೊಂಡವರಲ್ಲ. ಬಸವಣ್ಣ ಏನು ಹೇಳೋಣ, ದಾಸೋಹ ಮಾಡು, ಹಂಚಿಕೊಂಡು ತಿನ್ನು, ನೀನೊಬ್ಬನೇ ತಿನ್ನಬೇಡ. ಅದಕ್ಕೆ ಆಗ ಹಗೆಗೋಳು ಮಾಡೋದ್ನಾಗ, ರಾಶಿ ತೆಗೆಯೋತ್ನಾಗ, ರಾಶಿ ತೂರೋತ್ನಾಗ, ಹಗೆಗೋಳು ತೆಗೆಯೋತ್ನಾಗ ಮೊದಲು ಅವನು ದಾಸೋಹ ಮಾಡಿ ಆಮೇಲೆ ತಮ್ಮ ಮನೆಗೆ ನಿಟ್ಟನ್ನು ಒಯ್ತಾರೆ. ಶರಣ ಬಂದರೆ ಕಾಯೋ, ಮರಣ ಬಂದರೆ ಬಯೋ, ಕರುಣಿ ಕಲ್ಯಾಣ ಬಸವಯ್ಯ, ಕೊನೆ ತನಕ ಕಾಯೋ ಅಭಿಮಾನ. ನಮ್ಮ ಮನೆಗೆ ಯಾರು ಶರಣ ಬಂದ್ರೆ ನನಗೆ ಅಸ್ತವ್ಯಸ್ತ ಮಾಡಿಸ್ಕೊಡ್ಬೇಡಪ್ಪ. ನಮಗೊಂದು ವೇಳೆ ಸಾವು ಬಂತಂದ್ರೆ ಕರ್ಕೊಂಡೋಗು, ಆದರೆ ನಮ್ಗೆ ಕೊನೆ ತನಕ ನಮ್ಗೆ ಅಭಿಮಾನ ಉಳಿಯುವಂಗೆ ಮಾಡು. ಸ್ಥಿತಿವಂತವಾದಂಥ ರೈತರು ಹೇಳ್ತಾರೆ, ಮಾಳಿಗೆ ಮನೆ ಬೇಕು, ಜೋಳಿಗೆ ಹಣ ಬೇಕು, ಮಾಳಿಗೆ ಮನೆ ಬೇಕು, ಜೋಳಿಗೆ ಹಣ ಬೇಕು, ಬಸವಣ್ಣನಂಥ ಮನೆ ಮಗ ಬೇಕು, ನಮ್ಮ ಮನೆಗೆ ನೀಲಮ್ಮನಂಥ ಸೊಸೆ ಬೇಕು. ಜಗತ್ತಿನ ಹಲವು ಪ್ರವಾದಿಗಳಾಗಿ ಹೋದರೂ ಕೂಡ ಜನಪದಿಗರು ಮಾತ್ರ ಬಸವಣ್ಣನ ಯಾಕೆ ಮಗ ಕೇಳ್ತಾರೆ, ನೀಲಮ್ಮನ ಯಾಕೆ ಕೇಳ್ತಾರೆ ಅಂದರೆ, ನೀಲಮ್ಮ ತಾನು ಬಸವಣ್ಣನವರಿಂದ ಪ್ರೇರಿತರಾಗಿ ಬಸವಣ್ಣನವರ ವೈಚಾರಿಕ ನಿಲುವಿಗೆ ಮಾರು ಹೋಗಿ ಅವರನ್ನು ಮದುವೆ ಆದಂಥ ಒಂದು ಶರಣೆ. ಬಸವಣ್ಣವರ ಕೊನೆ ಕಾಲಕ್ಕೆ ತಮ್ಮಡೆಗೆ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವರ ವಿವೇಚನೆಯನ್ನು, ಅವರ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾಳೆ. ಆ ಕಾರಣಕ್ಕೆ ನಮಗೆ ನೀಲಮ್ಮನ ಸೊಸೆ ಬೇಕು. ನೀಲಮ್ಮ ಕೂಡ ವಾಚನ ಹೇಳ್ತಾಳೆ, ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಬಯಲು ನಿರ್ಭಯಲ ಬಯಲನ್ನು ಕೂಡಿ ನಿರ್ಭಯವಾಯಿತು, ಬಸವಾ ಬಸವ ಎಂಬ ಶಬ್ದವು ನಿಶಬ್ದವಾಯಿತು ಅಂತ ಹೇಳ್ತಾಳೆ. ಬಸವಣ್ಣನ ನಂತರ ಪ್ರಾಯಶ ನನಗೇನು ಉಳಿಲಿಲ್ಲ, ಬಸವಣ್ಣನ ಹೋದ ಮೇಲೆ ನನಗೆ ಶೂನ್ಯ ಆವರಿಸ್ತು, ಅದು ನೋವು ದುಃಖ ಅಲ್ಲ, ಮೌಲ್ಯಗಳು ಕಾಣದಾದವು, ಬಸವನ ಒಂದು ಮಾಟ ನಿರ್ಮಾಟವಾಯಿತು, ಮಾಡಿದಂಥ ಒಂದು ಕಲ್ಯಾಣ ಕಟುಕರ ಕೇರಿ ಆಯಿತು ಅಂಥೇಳಿ ನೀಲಮ್ಮ ಕೊರಿತಾಳೆ. ಆದರೆ ಅವಳ ಬದ್ಧತೆಯನ್ನು ಜನಪದಿಗರು ಭಾಳ ಆನಂದದಿಂದ ಸ್ವೀಕಾರ ಮಾಡ್ಯಾರ. ಅದಕ್ಕೆ ಹೇಳ್ತಾರೆ ಜನಪದಿಗರು ಏನು ಹೇಳ್ತಾರೆ ಅಂತಂದ್ರೆ, ನೀಲಮ್ಮನಂತ ಸೊಸೆ ಬೇಕು ನಮ್ಮ ಮನೆಗೆ. ಅಂದ್ರೆ ಮಾಳಿಗೆ ಮನೆ ಬೇಕು, ಗಟ್ಟಿಮುಟ್ಟಾದ ಮನೆ ಬೇಕು, ಜೋಳಿಗೆ ತುಂಬ ಹಣ ಬೇಕು ನಮ್ಮ ನಿದ್ರಿತ ಬದುಕಿಗೆ, ಮತ್ತು ನಮ್ಮ ಮನೆಗೆ ಎಂಥ ಮಗ ಬೇಕಂದ್ರೆ ಬಸವಣ್ಣಂತ ಮಗ ಬೇಕು ಅಂಥೇಳಿ ಜನಪದಿಗರು ಹೇಳ್ತಾರೆ. ಮುಂದೆ ಶರಣರು ಎಷ್ಟೊಂದು ನೊಂದರು, ಶರಣರು ಕಷ್ಟ ನಷ್ಟಗಳನ್ನು ಸಾವುಗಳನ್ನು ಅನುಭವಿಸಿದರು, ಅದನ್ನು ನೋಡಿ ಜನಪದವರು ಮುಮ್ಮಲೆ ಮರುತ್ತಾರೆ. ಹೇಳ್ತಾರೆ, ಶರಣರ ನೆನೆದರ ಸರಿಗೆಯ ಇಟ್ಟಂಗೆ, ಮೊಗ್ಗು ಮಲ್ಲಿಗೆ ಮುಡಿದಂಗೆ ಅಂತ. ನೀವು ಯಾರನ್ನ ಯಾಕೆ ನೆನೆತಿದ್ದು, ಅವ್ರನ್ನ ಇವ್ರನ್ನ ಯಾಕೆ ಒಂದು ವಿಷಯಗಳನ್ನು ವಸ್ತುಗಳನ್ನ ಕೊಟ್ಟವ್ರನ್ನ ನೀವು ನೆನೆಸ್ತಿಲ್ಲ, ಇಡೀ ಮೌಲ್ಯಗಳ ಮೊತ್ತವನ್ನು ನಮ್ಗೆ ಕೊಟ್ಟೋಗ್ಯಾರವ ಶರಣರು, ಇವ್ರನ್ನ ಯಾಕೆ ನೆನೆಯಂಗಿಲ್ಲ. ಸರಿಗೆ ಅಂದರೆ ದೊಡ್ಡ ಸರ ಅದು, ಶರಣರ ನೆನೆದರ ಸರಿಗೆ ಇಟ್ಟಂಗೆ, ಮೊಗ್ಗು ಮಲ್ಲಿಗೆ ಮುಳಿದಂಗೆ, ಮಲ್ಲಿಗೆ ಹೂ ಇಟ್ಕೊಂಡಂಗೆ ಶರಣರ ನೆನೆದರ, ಅಷ್ಟೊಂದು ಆಹ್ಲಾದಕರವಾದಂಥ ಪ್ರಸನ್ನ ಭಾವ ಬರ್ತಾವೆ. ಅದಕ್ಕೆ ಶರಣರು ತೆಗೆದುಕೊಂಡ ನಿಲುವುಗಳಿಗೆ ಪೂರಕವಾಗಿ ಜನಪದಿಗರು ಬದುಕಿದರು. ಅವ್ರು ಹೇಳ್ತಾರೆ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕೆ ಮುಡಿಯುವೆ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕೆ ಮುಡಿಯುವೆ, ಕಲ್ಯಾಣದೊಳಗೆ ಬಸವಣ್ಣನಿರುವಾಗ ಕಲ್ಲಿಗೆ ಯಾಕೆ ನೀನು ಕೈಯ ಮುಗಿಯುವೆ. ಪ್ರಾಯಶಃ ಒಬ್ಬ ಮಹಿಳೆಯ ಅನಕ್ಷರಸ್ಥವಾದಂಥ ಮಹಿಳೆ ಹೇಳ್ತಾಳೆ, ಬಹುದೈವ ಉಪಾಸನೆ ಇವತ್ತು ಹೆಜ್ಜೆಗೊಂದು, ಮೊರೆದೈವ, ಕಲ್ಲು ದೈವ, ಮರದೈವ, ಬಿಲ್ಲು ನಾರಿ ದೈವ, ದೈವ ದೈವ ದೈವ, ಕಾಲಿಡಲು ಇಂಬಿಲ್ಲ ಕೂಡಲ ಸಂಗಮ ದೇವ ಅಂತ. ಎಷ್ಟೊಂದು ದೇವತೆಗಳನ್ನು ಮಾಡಿದ್ವಿ ನಾವು ಜಡಗಳನ್ನು. ಯಾವ ಸಂಸ್ಕಾರಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಬಸವಣ್ಣನವರು ಒಂದು ಕ್ರಾಂತಿಯನ್ನು ಆರಂಭಿಸಿದ್ರು, ಅದಕ್ಕೆ ನಾವು ಸ್ಪಂದಿಸಿವೆ ಹೆಂಗೆ, ಅವುಗಳನ್ನು ನಾವು ಅನುಸರಿಸಿವೆ ಹೆಂಗೆ ಅಂದ್ರೆ, ಸ್ಥಾವರಗಳ ಮೇಲೆ ಸ್ಥಾವರಗಳು, ಮೂರ್ತಿಗಳ ಮೇಲೆ ಮೂರ್ತಿಗಳು, ದೇವರುಗಳ ಮೇಲೆ ದೇವರುಗಳು, 36 ಕೋಟಿ ಮೊದಲು ಹೇಳಿದ್ರಿಗೆ ಅದಕ್ಕಿಂತ ಹೆಚ್ಚಿನ ದೇವರುಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಒಬ್ಬ ಜನಪದ ಮಹಿಳೆಗೆ ಕಂಡುಕೊಂಡಂಥ ಸತ್ಯವನ್ನು ನಾವು ವಿವೇಚನೆ ಮಾಡ್ತಕ್ಕಂಥ ಬುದ್ಧಿಯನ್ನು ಕಳ್ಕೊಂಡಿವೆ ಹೆಂಗೆ.
ಹೇಳ್ತಾಳೆ ಬಹಳ ಚಂದ ಶರಣರ ನೆನೆದರ ಸರ್ಗೆ ಇಟ್ಟಂಗ ಆಮೇಲೆ ಹೇಳ್ತಾರೆ ಈ ವಚನದೊಳಗೆ ಈ ಒಂದು ತನ್ನ ತ್ರಿಪದಿ ಒಳಗೆ ಹೇಳ್ತಾಳೆ ಮಲ್ಲಿಗೆ ಇದ್ದಾಗ ಮುಳ್ಳು ಯಾಕೆ ಮುಡಿವೆ ಮಣಿತುಂಬ ಮಲ್ಲಿಗೆ ಇಟ್ಟಿವಿ ನಾವು ನೀವು ಮುಳ್ಳು ಅಂದ್ರೆ ಅವ ಕ್ಯಾದಿಗೆ ಯಾಕಂದ್ರೆ ಅದಕ್ಕೆ ಮುಳ್ಳು ಇರ್ತತಿ ಅದನ್ನ ಯಾಕೆ ಹಾಕೊಂತೀವಿ ನೀನು ಕಲ್ಯಾಣದೊಳಗೆ ಬಸವಯ್ಯನ ಇರುವಾಗ ಬಸವಣ್ಣ ಅಂತಕ್ಕಂಥದ್ದು ಒಂದು ಮೌಲ್ಯಗಳ ಮೊತ್ತ ಬಸವಣ್ಣ ಅಂತಕ್ಕಂಥದ್ದೊಂದು ದಾರ್ಶನ ಬಸವಣ್ಣ ಅಂತಕ್ಕಂಥ ಒಂದು ವಾಂಗ್ಮಯ ಬಸವಣ್ಣ ಒಬ್ಬ ಚರಿತ್ರ ಪುರುಷ ಬಸವಣ್ಣ ಇಡೀ ಜಗತ್ತಿನ ಬಹುದೊಡ್ಡ ಸಂದೇಶ ಅವ ಇದ್ದಾಗ ನೀನು ಈ ಕಲ್ಲಿಗೆ ಮತ್ತೆ ಯಾಕೆ ಕೈ ಮುಗಿಯಕತ್ತಿದ್ದಿ ಈ ಸ್ಥಾವರಕ್ಕೆ ಯಾವ ಸ್ಥಾವರವನ್ನ ಬಸವಣ್ಣ ವಿರೋಧ ಮಾಡಿದ ಮತ್ತೆ ನೀ ಅದಕ್ಕೆ ಕೈ ಮುಗಿತಿ ಅಂತ ಹೇಳಿ ಆ ಹೆಣಮಗಳು ಪ್ರಶ್ನೆ ಮಾಡ್ತಾಳೆ ಜನಪದದೊಳಗೆ ಜನಪದಿಗರು ಎಲ್ಲವನ್ನೂ ದಾಖಲಿಸಾರ ಶರಣರ ಸಮಗ್ರ ಕ್ರಾಂತಿಯನ್ನು ದಾಖಲಿಸಿದ ಬಹುದೊಡ್ಡ ಸಾಹಿತ್ಯ ವಚನ ಸಾಹಿತ್ಯಕ್ಕೆ ಪೂರಕವಾಗಿ ಬೆಳೆದು ಬಂದಂತ ಸಾಹಿತ್ಯ ಇವತ್ತು ಬುದ್ಧನ ಚರಿತ್ರೆಯನ್ನು ಪಾಲಿ ಭಾಷೆಯೊಳಗೆ ಹೆಂಗೆ ದಾಖಲೆ ಮಾಡಿದರು ಬುದ್ಧನ ಸಂದೇಶಗಳನ್ನು ಪಾಲಿ ಭಾಷೆಯೊಳಗೆ ಹೇಗೆ ಮಾಡಿಟ್ರು ಹಾಗೆ ವಚನಕಾರರ ಅಚ್ಚ ಬೇಸಾಯಗಾರರಾದಂಥ ವಚನಕಾರರು ಶರಣರ ವಿಷಯಗಳನ್ನು ಜನಪದಿಗರು ಚಾಚು ತಪ್ಪದೇ ದಾಖಲಿಸಿದರು ಎಲ್ಲಿ ಮುಚ್ಚಿಡಲಿಲ್ಲ ಕೆಲವೊಂದು ಕಡೆ ಕೆಲವು ಉತ್ಪ್ರೇಕ್ಷೆಗಳಾಗಿರ್ಬೋದು ಕೆಲವು ವರ್ಣನೆಗೆ ವರ್ಣಾತೀತವಾಗಿರ್ಬೋದು ಸ್ವಲ್ಪ ಬಿಡ ಬಹಳಷ್ಟು ವಿಜೃಂಭಣೆಯನ್ನು ಕಾಣಬಹುದು ಅದರ ಮೂಲಭೂತ ಆಶಯಗಳನ್ನು ನೋಡಿದಾಗ ಜನಪದಿಗರು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯ ಆಶಯಕ್ಕೆ ಅನುಗುಣವಾಗಿ ಬದುಕಿದವರು ಕೆತಯ್ಯ ಎಂಬವನು ಸಾತವಳ ಜೊತೆಗೂಡಿ ಕಲ್ಯಾಣಕ್ಕೆ ಬರ್ತಾನೆ ಮಾಗೋಡಿನ ಒಂದು ತೇರು ಮಾಡತಕ್ಕಂಥ ಒಂದು ಸಂದರ್ಭದೊಳಗೆ ಜಗಳ ಆಕೈತಿ ಅವಂತನ ನನಗೆ ಬೇಡ ನನ್ನ ಕಲ್ಯಾಣಕ್ಕೆ ಹೋಗಬೇಕು ಕಲ್ಯಾಣದೊಳಗೆ ತನ್ನ ಹೆಂಡತಿಯಾದಂಥ ಸಾತವಳ ಜೊತೆಗೆ ತನ್ನ ದಿನನಿತ್ಯವಾದಂಥ ಕಾಯಕ ಮಾಡ್ತಿರ್ತಾನೆ ಬಿದುರು ತರೋದು ಬುಟ್ಟಿ ಹೆಣೆಯೋದು ನಿಚ್ಚಣಿಕೆ ಮಾಡೋದು ಮರ ಮಾಡೋದು ಈ ಕೆಲಸವನ್ನು ಅಂದರೆ ಬಿದಿರಿನಿಂದ ಉತ್ಪತ್ತಿಯಾಗ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡಿ ಜನರಿಗೆ ರೈತಾಪಿ ಜನರಿಗೆ ಕೊಡೋದು ಕುಟುಂಬ ನಿರ್ವಹಣೆಗೆ ಕಾಳು ಕಡಿ ಹಸನು ಮಾಡೋಕ್ಕೆ ಬೇಕಾಗ್ತಕ್ಕಂಥ ಮೊರಗಳನ್ನು ತಯಾರು ಮಾಡಿಕೊಡೋದು ಈ ಕೆಲಸ ಮಾಡ್ತಿರ್ತಾರೆ ಒಂದು ದಿನ ಒಂದು ಪುರಾಣ ಹಿನ್ನೆಲೆಯೊಳಗೆ ಬಂದಂಥ ಒಂದು ದೃಷ್ಟಾಂತವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಮನೆಗೆ ಒಬ್ಬ ಜಂಗಮ ಬರ್ತಾನೆ ಶರಣರಿಗೆ ಶೇಖರಣೆ ಮಾಡ್ತಕ್ಕಂಥ ತತ್ವಗಳಲ್ಲಿ ನಂಬಿಕೆ ಇಟ್ಟವರಲ್ಲ ಶೇಖರಣೆಯ ತತ್ವವನ್ನು ವಿರೋಧಿಸಿದವರು ಶರಣರು ಕಾರಣ ಅವ್ರಿಗೆ ಈ ಶೇಖರಣಾ ಬುದ್ಧಿ ಬೇಡಾಗಿತ್ತು ಅವರು ಏನು ಮಾಡ್ತಾರೆ ಕಲ್ಯಾಣ ನಾಡಿನ ಕ್ರಾಂತಿಯು ಅನ್ನದೊಳಗೊಂದು ಅಗುಳ ಅನ್ನದೊಳಗೊಂದು ಒರೆಯ ವಸ್ತ್ರದೊಳಗೊಂದು ಎಳೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ಆನೆ ನಿಮ್ಮ ಆಣೆ ನಿಮ್ಮ ಪ್ರಮಥನ ಆಣೆ ಅಂತ ಹೇಳ್ತಾರೆ ಬಸವಣ್ಣ ಈ ತತ್ವದ ನಂಬಿಕೆ ಇಟ್ಟವರು ಶರಣರು ಅವತ್ತ ಮೇದಾರ ಕೆತಯ್ಯ ಸಂಪೂರ್ಣವಾಗಿ ತಮ್ಮ ಏನೂ ಇರಲಿಲ್ಲ ಸಾಯಂಕಾಲ 4-5 ಗಂಟೆಗೆ ಒಬ್ಬ ಜಂಗಮ ಬರ್ತಾನೆ ನನಗೆ ಪ್ರಸಾದ ಮಾಡಬೇಕು ಭಾಳ ನೋವಾಗುತ್ತೆ ಇವ್ರಿಗೆ ಗಂಡ ಹೆಂಡತಿ ಮುಖಗಳು ನೋಡಿದ್ರೆ ಒಳಗೆ ಏನೂ ಇರೋಂಗಿಲ್ಲ ಧಾನ್ಯಗಳು ಆಯಿತು ಮತ್ತೆ ಹೊಕ್ಕಾನ ಹೆಂಡತಿ ಹೇಳ್ತಾ ಸತ್ತವ ಯಾಕೆ ಹೆದರ್ತಿ ಹೋಗು ದಟ್ಟವಾದ ಅಡವಿ ಆ ಅಡವಿಯೊಳಗೆ ಬಿದಿರು ಬೆಳೆದಿಂತವು ಒಂದು ಬಿದಿರಿನಾಗ ಇದು ಒಂದು ಕತೆ ಇದು ಬಿದಿರಿನೊಳಗೆ ಹೇಳ್ತಾರೆ ಕಥೆಗಾರರು ಪುರಾಣಕಾರರು ಒಂದರು ಜನಪದಿಗರು ಹೇಳ್ತಾರೆ ಮುತ್ತು ರತ್ನಗಳು ಬಂತು ಆವಾಗ ಮೇದಾರಕ್ಕೆತ್ತ ಹೇಳ್ತಾನೆ ಇಲ್ಲ ಅದಕ್ಕೆ ಹುಳ ಹತ್ತೈತಿ ಮುತ್ತು ರತ್ನಗಳು ಬಿದ್ದು ಆಶೆ ಒಳಗಾಗಲಿಲ್ಲ ಮೇದಾರಕ್ಕೆತ್ತ ಮತ್ತೊಂದರಾಗ ಹೊಣ್ಣು ಬಂತು ಚಿನ್ನ ಬಂತು ವಜ್ರಾಣ ಬಂದು ಅದನ್ನು ಮುಟ್ಟಲಿಲ್ಲ ಗಿಡ ಕೆಟ್ಟತಿ ಕೊನೆಗೆ ಒಂದು ದೊಡ್ಡ ಅತೀತ ಭಾಳ ದೊಡ್ಡದಾದಂಥ ಒಂದು ಬಿದಿರಿನ ಗಿಡ ಇರ್ತೈತಿ ಹತ್ತಾರ ಮೇಲೆ ಹತ್ತಿ ಅದನ್ನು ಕಡಿದು ಕೆಳಗೆ ಹೋಗಿತಾನೆ ಕೊನೆಗೆ ಕಡಿಬೇಕಾದ್ರೆ ಅದರ ಬಿದಿರಿನ ಸಿಬಿಕೆ ಮೇದಾರಕ್ಕೆತ್ತನ ಎದಿಗೆ ನಡ್ತತಿ ಮೇಲಿಂದ ಹೊತ್ಕೊಂಡು ಬೀಳ್ತಾನೆ ಮೇದಾರಕ್ಕೆತ್ತಯ್ಯ ಸೂರ್ಯ ಮುಳುಗ್ತಿರ್ತಾನೆ ಮಹಾಭಾರತದೊಳಗೊಂದು ದೃಷ್ಟಾಂತ ಹೇಳ್ತಾರೆ ಏನಂದ್ರೆ ಕೃಷ್ಣ ಸೂರ್ಯನನ್ನು ಮುಳುಗೋದನ್ನು ನಿಲ್ಲಿಸಿದ ತನ್ನ ಚಕ್ರವನ್ನು ಬಿಟ್ಟು ಅಂತ ಒಂದು ಕತೆ ಹೇಳ್ತಾರೆ ಇವು ಕತೆಗಳು ಪುರಾಣ ಕತೆಗಳು ಇದರೊಳಗೆ ನಂಬಿಕೆ ಅನ್ನೋದಕ್ಕಿಂತ ಅದರ ಹಿಂದಿನ ಆಶಯಗಳನ್ನು ಮಾತ್ರ ನಾವು ಗುರುತಿಸಬೇಕು ತೆಳಗೆ ಬಿದ್ದಂಥ ಮೇದಾರಕ್ಕೆತ್ತಯ್ಯ ನೋಡ್ತಾನೆ ಸೂರ್ಯನ ಕಡೆಗೆ ಹೇಳ್ತಾನೆ ಹಾರದಿರು ಪಡುಗಡಲ ಏಳಿಯುವ ರವಿಯೇ ಮಾರಣ ಹರಣಾನೆ ಧೀರ ಶರಣರ ಕಾಯಕದಾನೆ ಅಂತ ಹೇಳ್ತಾನೆ ನೀನು ಮುಳುಗಬೇಡ ಯಾಕಂದ್ರೆ ಸೂರ್ಯ ಮುಳುಗೋದ್ರೊಳಗಾಗಿ ಜಂಗಮನಿಗೆ ಪ್ರಸಾದ ಮಾಡ್ಬೇಕು ಎಂಥ ನೋವು ನೋಡ್ರಿ ಆ ಎದೆಯೊಳಗೆ ಸಿಬಿಕಿ ಇಟ್ಕೊಂಡು ಮನೆಗೆ ಹೊಕ್ಕಾನ ಬಿದಿರು ಕಟ್ಕೊತಾನ ಬುಟ್ಟಿ ಮಾಡಿ ಹೆಂಡತಿ ಕೊಡ್ತಾನೆ ಹೋಗು ಇದನ್ನು ಬುಟ್ಟಿ ಮಾಡಿ ಬಾ ಅಂತಾನೆ ಅವಳು ಸತವ ಹೋಗಿ ಬುಟ್ಟಿ ಮಾರಿ ಬರ್ತಾಳೆ ಬಂದಂಥ ಆದಾಯದೊಳಗೆ ಪ್ರಸಾದ ಮಾಡ್ತಾರೆ ಜಂಗಮ ಹೋಗ್ತಾನೆ ಹೆಂಡತಿ ಹೇಳ್ತಾನೆ ತೆಗೆದು ಬಿಡಿನ ಅಂತ ಹೇಳ್ತಾನೆ
ಹೆಂಗೆ ನೋಡ್ರಿ ಎಷ್ಟೊಂದು ದೃಢ ಶಿವ ಅವಳು ಬಸವ ಬಸವ ಅನ್ಕೊಂತ ಎದೆಯನ್ನು ಶಿಬಿಕಿಯನ್ನು ತೆಗಿತಾಳೆ ಮೇಧಾರಕೇತನ ಎದುರೊಳಗೆ ನಿಟ್ಟಂತ ರಕ್ತ ಚಿಮ್ತತಿ ಮೇಧಾರಕೇತಯ ಐಕ್ಯಕಾರ ಈ ದೃಷ್ಟಾಂತಗಳನ್ನು ನಾವು ಯಾಕೆ ಹೇಳ್ತೀವಿ ಅಂದ್ರೆ ಜನಪದಿಗರು ವಚನ ಕ್ರಾಂತಿಯನ್ನು ವಚನ ಚಳುವಳಿಯನ್ನು ಸಮಗ್ರವಾಗಿ ವ್ಯವಸ್ಥಿತವಾಗಿ ದಾಖಲೆ ಮಾಡಿದರು ಆದರೆ ಈ ಆಸ್ತಿ ಬಾಯಿಂದ ಬಾಯಿಗೆ ಲಾವಣಿ ಪದ ಗೀಗಿ ಪದ ಡೊಳ್ಳಿನ ಪದ ಬೇರೆ ಬೇರೆ ಹಂತಿ ಪದ ಸುಗ್ಗಿ ಪದಗಳು ಈ ಪದದೊಳಗೆ ಅವು ಕೂಡ್ಕೊಂಡ್ಬಿಟ್ಟು ಕಾಲಕಾಲಕ್ಕೆ ಅವುಗಳನ್ನು ಹಾಡೋದು ಮಾತಿನಿಂದ ಮಾತಿಗೆ ಹೋಗೋದು 19ನೇ ಶತಮಾನದ ಶಿಶುನಾಳ ಶರೀಫರವರೆಗೆ ಕರ್ಬಲ್ ಪದಗಳು ಅಂತ ಬರ್ತಾವೆ ಬಹಳ ಜನರಿಗೆ ಗೊತ್ತಿಲ್ಲ ಅದರ ಬಹಳಷ್ಟು ಕರ್ಬಲ್ ಪದದೊಳಗೆ ನಮ್ಮ ಶರಣರ ಕನಸುಗಳದಾವೆ ಶಿಶುನಾಳ ಶರೀಫರು ಹೇಳ್ತಾರೆ ಎಡೆಯ ವಯ್ಯೂನು ಬಾರೆ ಮಡಿಹೂಡಿಯಿಂದಲೇ ಪೊಡವಿಗೆ ಅದಕ್ಕೆನ್ನ ಒಡೆಯ ಅಲ್ಲ ಮನೆಗಂತ ಅಲ್ಲಾನ ಆಗಮನ ಲಾಮಣ್ಣ ನಿರ್ಗಮನ ಅಲ್ಲಮ್ಮ ಈ ಪೊಡವಿಗೆ ಅದಕ್ಕೆನ್ನ ಒಡೆಯ ಅಲ್ಲಮ್ಮನಿಗೆ ಎಡಿ ಒಯ್ತೀನಿ ಅಂತ ಶಿಶುನಾಳ ಶರೀಫರು ಹೇಳ್ತಾರೆ ದೆಸೆ ದೆಸೆಗೆ ನೆನವೇನು ಬಸವಣ್ಣ ಹೆಸರನ್ನು ಅಂತ ಹೇಳ್ತಾರೆ ಶಿಶುನಾಳ ಶರೀಫರು ಬಸವಣ್ಣ ಶರಣರು ಜಾತ್ಯತೀತರು ದ ಟ್ರೂ ಸೆಕ್ಯುಲರ್ಸ್ ಜಗತ್ತಿಗೆ ಮಹಾಮೌಲ್ಯಗಳನ್ನು ಕೊಟ್ಟಂಥ ಧೀಮಂತ ನಾಯಕರು ಅವುಗಳನ್ನು ಜನಪದಿಗರು ಹಿಡಿದಾರ ಅದೇ ರೀತಿ ಒಂದು ದೃಷ್ಟಾಂತಕ್ಕೆ ಒಂದು ಕೆರೆಯೊಳಗೆ ಬತ್ತಿ ಹೋಗಿತ್ತು ತ್ರಿಪುರಾಂತ ಕೆರೆಯೊಳಗೆ ನೀರು ಇರೋಂಗಿಲ್ಲ ಒಂದು ಜನಪದ ಕಥೆಯೊಳಗೆ ಬರ್ತತಿ ಮಡಿವಾಳ ಮಾಚಿದೇವ ಬಟ್ಟೆ ಮಡಿ ಮಾಡಿ ಕೊಡಬೇಕು ಆಗ ತನ್ನ ಹೆಂಡತಿಯಾದಂಥ ಕಾಳವೆಯ ಮೊಲೆಯನ್ನು ಕೊಯ್ದು ಬಟ್ಟೆಯನ್ನು ಮಡಿ ಮಾಡಿ ಕೊಟ್ಟ ಅಂತಕ್ಕಂಥ ಜನಪದರು ಇದು ಉತ್ಪ್ರೇಕ್ಷೆ ಆದರೂ ಕೂಡ ಅದರ ಹಿಂದಿನ ಆಶಯಗಳನ್ನು ಗುರುತಿಸಬೇಕು ಅದೇ ರೀತಿ ಮಡಿವಾಳ ಮಾಚಿದೇವ ಎಲ್ಲ ಶರಣರ ಬಟ್ಟೆಯನ್ನು ಮಡಿ ಮಾಡ್ತಿರ್ತಾನೆ ಆದರೆ ಬೀದರ್ ಬಸವ ಕಲ್ಯಾಣದ ರಾಜಮಹಾರಾಜನಾದಂಥ ಬಿಜ್ಜಳನ ಬಟ್ಟೆಯನ್ನು ಮಜಿ ಮಾಡ್ತಿರಲಿಲ್ಲ ಭಾಳ ಕೋಪಿಷ್ಟ ಕನವ ಯಾಕೆ ಒಬ್ಬ ಕೂಲಿಕಾರ ಕಂಬಾರ ಹರಡಪ್ಪದನವ ಅಸ್ಪೃಶ್ಯರ ಬಟ್ಟೆಯನ್ನು ಮಡಿ ಮಾಡ್ತಕ್ಕಂಥ ಮಡಿವಾಳ ಮಾಚಿದೇವ ನನ್ನ ಬಟ್ಟೆಯನ್ನು ಯಾಕೆ ಮಾಡೋಂಗಿಲ್ಲ ಅದಕ್ಕೆ ಅವರು ಕಳಿಸ್ಕೊಡ್ತಾರೆ ತನ್ನ ಸೇನೆಯನ್ನು ಕರ್ಕೊಂಬರ್ರಿ ಅವನ್ನ ಮಡಿವಾಳ ಮಾಚಿದೇವನ್ನ ಅಂತ ಈಗ ಹೋಗೋದಲ್ಲ ನನ್ನ ವೀರಗಂಟೆ ವೀರಗಂಟೆ ಮಡಿವಾಳ ಮಾಚಿದೇವ ಅಂತ ಹೇಳ್ತಾರೆ ಭಾಳ ಶೂರ ಇರ್ತಾನೆ ಭಾಳ ಶೂರ ದೇವರ ಹಿಪ್ಪರಿಗಿ ಬಿಜಾಪುರ ಜಿಲ್ಲೆ ದೇವರ ಹಿಪ್ಪರಿಗಿ ಅವರು ಆತ ಆ ಆನೆಯನ್ನು ಕೊಂದು ಸೈನ್ಯವನ್ನು ಮರಳಾಡಿಸ್ತಾನೆ ಆವಾಗ ಈ ಹೋರಾಟದ ಈ ಪರಾಕ್ರಮ ಮಡಿವಾಳ ಮಾಚಿದೇವನ್ನು ಹೆಂಗೆ ನಾವು ಪರಿಗಣಿಸ್ಬೇಕು ಹೆಂಗೆ ಕೇಳಬೇಕು ಅಂತ ಬಸವಣ್ಣನ ಕೇಳ್ತಾರೆ ಬಸವಣ್ಣ ಹೇಳ್ತಾರೆ ಮಡಿವಾಳ ಮಾಚಿದೇವ ಭಕ್ತನ ಬಟ್ಟೆ ಮಾಡ್ತಾರೆ ನಿನ್ನ ಭವ್ಯದಿ ನಿನ್ನ ಭವ್ಯದಿ ಭವ್ಯ ಬಿಜ್ಜಳ ನೀನು ವಿಷಯಾದಿಗಳೊಳಗೆ ನಿನ್ನ ಸಂಕುಲದೊಳಗೆ ಸಿಕ್ಕೊಂಡು ಅದಕ್ಕೆ ನಿನ್ನ ಬಟ್ಟೆಯನ್ನು ಮಡಿ ಮಾಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಬಿಜ್ಜಳ ಬಂದು ಮಡಿವಾಳನಿಗೆ ಕ್ಷಮೆ ಕೇಳ್ತಾನೆ ಮಡಿವಾಳ ಮಾಚಿದೇವನಿಗೆ ಅಂದರೆ ಎಂಥ ರೂಪಕಗಳನ್ನು ಎಂಥ ಸಂದರ್ಭಗಳನ್ನು ಸನ್ನಿವೇಶಗಳನ್ನು ಜನಪದಿಗರು ಅತ್ಯಂತ ಅಚ್ಚುಕಟ್ಟಾಗಿ ಶೇಖರಣೆ ಮಾಡ್ಯಾರ ಜನಪದ ಸಾಹಿತ್ಯ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳು ಮೈಲಿಗಲ್ಲುಗಳು ಅದಕ್ಕೆ ಬಹುದೊಡ್ಡ ವಿದ್ವಾಂಸರು ಹೇಳ್ತಾರೆ ಜನಪದ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಓದಬೇಕು ಕನ್ನಡ ಸಾಹಿತ್ಯದ ಭಾಷೆ ದೇಶೀ ಶೈಲಿ ಅವುಗಳಲ್ಲಿ ಬರ್ತಕ್ಕಂಥ ವಿಷಯ ಪ್ರಸ್ತಾವನೆ ಛಂದಸ್ಸು ಸಾಂಗತ್ಯ ಪ್ರಾಯಶಃ ಜಗತ್ತಿನ ಇನ್ನೊಂದು ಯಾವ ಭಾಷೆಯೊಳಗಿಲ್ಲ ಕನ್ನಡದ ಭಾಷೆ ಹುಲುಸಾಗಿ ಬೆಳಿಬೇಕಾದ್ರೆ ಕನ್ನಡದ ಭಾಷೆಯ ಸ್ಥಾನಮಾನ ಇಂದು ವಿಶ್ವಮಟ್ಟಕ್ಕೆ ಬೆಳಿಬೇಕಾದ್ರೆ ಅದಕ್ಕೆ ಜನಪದಿಗರು ವಚನಕಾರರ ಕಾರಣ ವಚನಗಳನ್ನು ಮತ್ತು ಜನಪದಗಳನ್ನು ಜನಪದ ತ್ರಿಪದಿಗಳನ್ನು ನೋಡಿದಾಗ ಮಹಾಕಾವ್ಯಕ್ಕೆ ಏನು ಕಡಿಮೆ ಅಲ್ಲ ಅದಕ್ಕೆ ಶತಶತಮಾನದಿಂದ ಬಂದಂಥ ಚಂಪೂ ಕಾವ್ಯವೆಂಬ ಮಹಾಪ್ರವಾಹಕ್ಕೆ ತಡೆಗೋಡೆಯನ್ನು ಕಟ್ಟಿದರು ವಚನಕಾರರು ವಚನಕಾರ ತಡೆಗೋಡೆ ಕಟ್ಟಿದರು ಜನಪದಿಗರು ಅದನ್ನು ಪ್ರತಿಫಲವನ್ನು ಆ ಕೃಷಿಯನ್ನು ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿದರು ಆ ಸಾಹಿತ್ಯ ಕೃಷಿ ಮುಂದುವರಿತು ಆ ಸಾಹಿತ್ಯ ಕೃಷಿ ಎಷ್ಟು ಹುಲುಸಾಗಿ ಬೆಳೀತಂದ್ರೆ ಇವತ್ತು ಪ್ರತಿಯೊಂದು ಕ್ರಿಯೆಯೊಳಗೆ ಸೋಬಾನ ಪದ ಗಿಗಿ ಪದ ಹಂತಿ ಪದ ಸುಗ್ಗಿ ಪದ ಎಲ್ಲ ಪದದೊಳಗೆ ಶರಣರ ಕನಸುಗಳನ್ನು ಶರಣರ ಆಶಯಗಳನ್ನು ನೆನೆಸ್ತಾರೆ ಅವ್ರನ್ನ ಬಿಟ್ಟು ಎಲ್ಲಿಯೂ ಎಲ್ಲಿ ಪೌರಾಣಿಕ ಚಿತ್ರಣಗಳನ್ನು ಪೌರಾಣಿಕ ವ್ಯಕ್ತಿಗಳನ್ನು ಪೌರಾಣಿಕ ದೇವರುಗಳನ್ನು ಛತ್ತೀಸಕೋಟಿಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಇವತ್ತು ನಾವು ಜನಪದ ಸಾಹಿತ್ಯದಲ್ಲಿಗೆ ನಮ್ಮ ಶಿವಶರಣರು ನೋಡ್ಬೇಕಾದ್ರೆ ಎಂ ಜಿ ಕುಂದನಗಾರ್ ಕೆ ಜಿ ಕುಂದನಗಾರ್ ಕಲ್ಲಪ್ಪ ಗಿರಿಯಪ್ಪ ಕುಂದನಗಾರ್ ಇವರ ಕೈಯೊಳಗೆ ಪಿ ಎಚ್ ಡಿ ಮಾಡಿದಂಥ ಡಾಕ್ಟರ್ ಗದಗಿನಮಠರವರ ಥೀಸಿಸ್ ನೋಡ್ಬೇಕು ಎಷ್ಟೊಂದು ದಾಖಲೆ ಮಾಡ್ಯಾರ ಎಷ್ಟೊಂದು ದಾಖಲೆ ಮಾಡ್ಯಾರ ಅಂತಂದ್ರೆ ಎಲ್ಲ ಶರಣರ ಬಗ್ಗೆ ಜನಪದಿಗರು
ಶರಣಪ್ಪನ ಬಗ್ಗೆ ಜನಪದಿಗರು ಅತ್ಯಂತ ವ್ಯವಸ್ಥಿತವಾಗಿ ಬೇರೆ 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 ಸನ್ನಿವೇಶಗಳನ್ನು ತಕೊಂಡು ಹಾಕೊಂಡು ಹೋಗ್ಯಾರ ವಿಚಾರಗಳನ್ನು ದಾಖಲಿಸ್ಯಾರ ಅದಕ್ಕೆ ಜನಪದ ಸಾಹಿತಿಗಳು ಜನಪದಿಗರು ವಚನ ಸಾಹಿತ್ಯವನ್ನು ಸಮಗ್ರವಾಗಿ ಅಭ್ಯಾಸ ಮಾಡಿದರು ರಕ್ತಗತ ಮಾಡ್ಕೊಂಡ್ರು ಅವುಗಳನ್ನು ಜನರಿಗೆ ಸಮಾಜಕ್ಕೆ ಕೊಡತಕ್ಕಂತ ಪ್ರಮೇ ಒಂದು ಕೆಲಸವನ್ನು ಮಾಡಿದರು ಕಾರಣ ಜನಪದ ಬದುಕಿನೊಳಗ ಸಂಸ್ಕಾರದೊಳಗ ಹಬ್ಬದೊಳಗ ಹರಿದಿನದೊಳಗ ನಮ್ಮ ಹೇಗಿರಬೇಕಂದ್ರೆ ವಚನಗಳನ್ನು ಅಧ್ಯಯನ ಮಾಡಿರಬೇಕು ದೇಶಿ ಶೈಲಿಯ ಜನಪದಿಗರ ಬದುಕನ್ನು ನಾವು ಬದುಕಬೇಕಾಗುತ್ತೆ ಆಗ ಅವರು ಹೇಳ್ತಾರೆ ಎಲ್ಲ ಬೇಡ ನನಗೆ ಬಸವಣ್ಣ ಸಾಕು ಬಸವಣ್ಣ ಅಂತಂದ್ರೆ ಬಸವಣ್ಣ ಹೊಸಮತದ ಸೂರ್ಯ ಅಂತ ಹೇಳ್ತಾರೆ ಜನಪದಿಗರು ಇಷ್ಟೊಂದು ಸ್ಪಷ್ಟವಾಗಿ ನಿಖರವಾಗಿ ಹೇಳತಕ್ಕಂತ ದಾಖಲೆಗಳು ದಿಸ್ ಇಸ್ ಅ ಫೋಕ್ಲೋರ್ ಅದರಲ್ಲಿ ಜನಪದ ಸಾಹಿತ್ಯದ ಒಂದು ಫೋಕ್ಲೋರ್ ಜಗತ್ತಿನ ಎಲ್ಲ ಫೋಕ್ಲೋರ್ ಒಳಗೆ ಕನ್ನಡ ಜನಪದ ಕನ್ನಡ ವಚನ ಸಾಹಿತ್ಯ ಶ್ರೀಮಂತಕ್ಕೆ ಕಾರಣ ಆಯಿತು ಜನಪದ ಸೌಜ್ಞೆ ಲಾವಣಿ ಸಂಕೇತಗಳ ಮೂಲಕ ಬಂದರೂ ಕೂಡ ಶಬ್ದಗಳನ್ನ ಮೂಲಕ ಪದಗಳಾಗಿ ಬಾಯಿಂದ ಬಾಯಿಗೆ ಶತಮಾನದಂದದಕ್ಕ ಹೃದಯದ ಭಾವಗಳನ್ನು ಬಾಯಿಂದ ಬಾಯಿಗೆ ಕೊಟ್ಟಂತ ಅಮರವಾದಂತ ಸಾಹಿತ್ಯ ಅಂತಂದ್ರೆ ಅದು ಜನಪದ ಸಾಹಿತ್ಯ ಚಿಂತನ ಅನುಭವ ಗೋಷ್ಠಿಗಳ ಮೂಲಕ ನಿರಂತರವಾಗಿ ಅರಿವಿನೊಂದಿಗೆ ಅನುಸಂಧಾನ ಮಾಡಿದಂತ ಅನುಭವದ ಹಿನ್ನೆಲೆಯೊಳಗೆ ಬಂದಂತವು ವಚನಗಳು ಆತ್ಮಸಾಕ್ಷಿಯಾಗಿ ನುಡಿದಂತ ನುಡಿಗಳೆಲ್ಲವೂ ವಚನಗಳು ಅದು ವಚನ ಸಾಹಿತ್ಯ ಅಂದ್ರೆ ಜನಪದ ಸಾಹಿತ್ಯ ಮತ್ತು ವಚನ ಸಾಹಿತ್ಯದ ಅಧ್ಯಯನ ಒಬ್ಬ ಭಕ್ತನಿಗೆ ಒಬ್ಬ ಸಾಧಕನಿಗೆ ಒಬ್ಬ ಸಾಹಿತ್ಯ ಪ್ರೇಮಿಗೆ ಬಸವಾಭಿಮಾನಿಗೆ ಎಷ್ಟೊಂದು ಅಗತ್ಯ ಅಂತಂದ್ರೆ ಇವುಗಳೆಲ್ಲವೂ ಒಂದು ಸರಿಯಾದ ಮಾರ್ಗಕ್ಕೆ ಒಯ್ಯತಕ್ಕಂತ ಕೆಲಸವನ್ನು ಮಾಡ್ತಾವ ಜನಪದ ಮಹಿಳೆಯರು ಕುಟ್ಟುವಾಗ ಬೀಸುವಾಗ ಪ್ರತಿಯೊಂದು ಕಾರ್ಯದೊಳಗ ದನ ಹಿಂಡುತ್ತಾಗ ಮೇಯಿಸುವಾಗ ಬಿದ್ರ ಬಸವ ಇದ್ರ ಬಸವ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಬಸವಣ್ಣ 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 ಸೀತ್ರ ನಮ್ಮ ಕಡೆ ನೆಗಡಿ ಬಂದು ಸೀತ್ರ ಬಸವ ಅಂತಾರೆ ಬಿದ್ರ ಬಸವ ಅಂತಾರೆ ಎದ್ರ ಬಸವ ಅಂತಾರೆ ಬಸವಾಕ್ಷರಗಳು ಜನಪದಿಗರಿಗೆ ಉಸಿರಾತ ನಿತ್ಯ ಜನಪದಕ್ಕೆ ಬಸವಣ್ಣ ಉಸಿರಾದ ಅಂತ ಹೇಳ್ತಾರೆ ಜನಪದಿಗರಿಗೆ ಬಸವಣ್ಣ ಉಸಿರಾದ ಅಂದರೆ ಹೀ ಬಿಕೇಮ್ ದ ಬ್ರೀದ್ ಫಾರ್ ದ ಫೋಕ್ಲೋರ್ ಜನಪದಿಗರಿಗೆ ಒಂದು ಕೆಳಸ್ತರದ ಬಡವರಿಗೆ ಕೆಳಸ್ತರದ ಅಸ್ಪೃಶ್ಯರಿಗೆ ದಲಿತರಿಗೆ ದಮನಿತರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಬಸವಣ್ಣ ಉಸಿರಾದ ಭರವಸೆಯಾದ ಬದುಕಿನ ಭರವಸೆಯಾದ ಅದಕ್ಕೆ ಚಣ್ಣ ಬಸವಣ್ಣವ್ರು ಹೇಳ್ತಾರೆ ಬಸವಣ್ಣ ದೇವಲೋಕದ ಬಟ್ಟೆ ಅವ ದಾರಿ ತೋರಿಸಿದ ಹೀ ಶೋಡ್ ದ ರಿಯಲ್ ಪಾತ್ವೇ ಟು ದ ಗಾಡ್ ಇದನ್ನು ಆರ್ ಡಿ ನಾರಾಯಣವರು ಹೇಳ್ತಾರೆ ತಮ್ಮ ಪುಸ್ತಕದೊಳಗೆ ದ ಪಾತ್ವೇ ಆಫ್ ಗಾಡ್ ಅನ್ನು ಬಸವಣ್ಣರು ದೇವಲೋಕಕ್ಕೆ ತೋರಿಸಿದಂಥ ರಾಜಮಾರ್ಗವನ್ನು ಕಂಡುಕೊಂಡ್ರು ಅಂತ ಹೇಳ್ತಾರೆ ಅದಕ್ಕೆ ಜನಪದಿಗರು ಹೇಳ್ತಾರೆ ಚನ್ನ ಬಸವಣ್ಣ ತನ್ನ ವಚನದ ಹೇಳ್ತಾನೆ ಬಸವಣ್ಣ ದೇವಲೋಕದ ಬಟ್ಟೆ ದಾರಿಯಾದವ ತಾನು ದಾರಿಯಾದ ಎಲ್ಲರನ್ನ ತನ್ನ ನಿಚ್ಚಣಿಕೆ ತಾನು ನಿಚ್ಚಣಿಕೆಯಾದ ಮರ್ತ್ಯ ಲೋಕಗಳಾಗ ನಿಚ್ಚಣಿಕೆಯಾದ ಬಸವಣ್ಣ ತನ್ನ ಮೇಲೆ ಶರಣರನ್ನು ದೇವಲೋಕಕ್ಕೆ ಕಳಿಸಿಕೊಟ್ಟ ಅಂತ ಹೇಳಿ ಈ ಒಂದು ಬಹುದೊಡ್ಡ ಕ್ರಾಂತಿಯನ್ನು ಜನಪದಿಗರು ದಾಖಲಿಸಿದ್ದಾರೆ ಜನಪದ ಲೋಕ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಒಬ್ಬ ಸಾಧಕನಿಗೆ ಬಸವಾಭಿಮಾನಿಗೆ ಅತ್ಯಮೂಲ್ಯ ದಾರಿದೀಪಗಳು ಅಂಥೇಳಿ ನನಗೆ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಶರಣು ಶರಣಾರ್ಥಿ